ಸಾಮಾನ್ಯವಾಗಿ ಹಸುಗಳು ಒಂದು ಅಥವಾ ಎರಡು ಕರುಗಳಿಗೆ ಜನ್ಮವನ್ನ ನೀಡಿರುವುದನ್ನ ಕೇಳಿರುತ್ತೇವೆ, ಹಾಗೆಯೇ ನೋಡಿರುತ್ತೇವೆ. ಆದರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಒಂದು ಜವಾರಿ ಹಸು ಮೂರು ಕರುಗಳಿಗೆ ಜನ್ಮ ನೀಡಿ ಅಚ್ಚರಿಯನ್ನ ಮೂಡಿಸಿದೆ. ತಾಲೂಕಿನ ಕಿಳೆಗಾಮ ಗ್ರಾಮದ ಕುಮಾರ್ ಸದಾಶಿವ್ ತಗಲಿ ಎಂಬ ರೈತರಿಗೆ ಸೇರಿದ ಈ ಹಸು ಆರೋಗ್ಯಕರ ಮೂರು ಕರುಗಳಿಗೆ ಜನ್ಮವನ್ನ ನೀಡಿದೆ. ಒಂದು ಹೆಣ್ಣುಗರು ಮತ್ತೆರಡು ಹೋರಿಗಳನ್ನ ನೀಡಿದ್ದು ರೈತರ ಮೊಗದಲ್ಲಿ ಖುಷಿ ವ್ಯಕ್ತವಾಗುತ್ತಿದೆ. ಇದೇ ಸಂದರ್ಭದಲ್ಲಿ ರೈತ ಕುಮಾರ್ ಮಾತನಾಡಿ, ಜವಾರಿ ಆಕಳು ಮೂರು ಕರುಗಳಿಗೆ ಜನ್ಮ ನೀಡಿದ್ದು ಅಪರೂಪವಾದಂತಾಗಿದೆ. ನಮ್ಮ ಸುತ್ತಮುತ್ತಲಿನ ಗ್ರಾಮದಲ್ಲಿ ಈ ರೀತಿ ನೋಡಿಯೇ ಇಲ್ಲ, ಹಾಗೆಯೂ ಕೇಳಿನೂ ಇಲ್ಲ. ಆದರೆ ಜರ್ಸಿ ಹಸುಗಳು ಎರಡು ಕರುಗಳನ್ನ ನೀಡಿರುವುದನ್ನ ಕೇಳಿದ್ದೇವೆ. ನಮ್ಮ ಜವಾರಿ ಆಕಳು ಮೂರು ಕರುಗಳನ್ನ ಹಾಕಿರುವುದು ತುಂಬಾ ಅಚ್ಚರಿಯನ್ನ ಮೂಡಿಸಿದಂತಾಗಿದೆ ಎಂದು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಎರಡು ಹೋರು ಹುಟ್ಟವ್ರಿ, ಒಂದು ಹೆಂಗಾರು ಹುಟ್ಟಿದ್ರಿ. ನಂತರ ಆದರೆ ಜನ್ಮ ಕೊಟ್ಟಿದ್ರಿ ಸೋಮವಾರ ಹನ್ನೊಂದು ಗಂಟೆಗೆ. ಇದರಿಂದ ನಮಗೆ ರೀ ಲಾಭ ಆಗ್ತೈತೆ ರೀ. ನಾವು ಎತ್ತೋಳು ಮಾಡಬೇಕು ರೀ. ಹನ್ನೊಂದು ಗಂಟೆಗೆ ರೀ ನಮಗೆ ರೀ ಇದು ಜನ್ಮ ಕೊಟ್ಟಿದ್ರಿ. ಎರಡು ಹೋರಿದವ್ರಿ, ಒಂದು ಆಕಳು ಮಣ್ಕದ್ರಿ. ಮತ್ತು ಅದರಿಂದ ನಮಗೆ ಸಹಾಯ ಆಗೈತೆ ರೀ. ಎರಡು ಹೋರಿಯು ನಾವು ಜನ್ಮ ಕೊಟ್ಟಿದ್ದಾಗಿ ನಾವು ಒಂದು ಎತ್ತುಗಳು ಮಾಡಬೇಕಂದ್ರೆ ನಮ್ಗೆ ಖುಷಿ ಆಗಿದೆ. ನಾನು ಎರಡು ಹೋರಿಗಳನ್ನ ಹಾಕ್ತೀನಿ, ಕೃಷಿ ಚಟುವಟಿಕೆಗಳಿಗೆ ಅವುಗಳನ್ನ ತಯಾರು ಮಾಡುತ್ತೇನೆಂದು ತಿಳಿಸಿದ ರೈತ ಮೂರು ಕರುಗಳು ಮತ್ತು ತಾಯಿ ಆಕಳು ಆರೋಗ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಕರುಗಳಿಗೆ ಸ್ವಲ್ಪ ಹಾಲಿನ ತೊಂದರೆಯಾಗುತ್ತಿದ್ದು ಬೇರೆ ಆಕಳು ಹಾಲನ್ನ ಕರುಗಳಿಗೆ ನೀಡುತ್ತೇವೆ ಎಂದು ಹೇಳಿದ್ದಾರೆ. ಕೀಳೆಗಾಮ ಗ್ರಾಮದಲ್ಲಿ ಸ್ವಯಂಭು ನದಿ ದೇವಾಲಯ ಇರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಈ ಕರುಗಳು ಸೋಮವಾರ ಜನನವಾಗಿದ್ದು ಇದು ಬಸವೇಶ್ವರ ಆಶೀರ್ವಾದದಿಂದ ಜನನವಾಗಿದೆ. ಸ್ವಲ್ಪವೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಇದು ಒಂದು ದೇವರ ಪವಾಡಕ್ಕೆ ಸಾಕ್ಷಿಯಾದಂತಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರು ಕರುಗಳನ್ನು ನೋಡಲು ಬರುತ್ತಿದ್ದಾರೆ ಎಂದು ರೈತ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಫಾಸ್ಟ್ 9 ನ್ಯೂಸ್, ಚಿಕ್ಕೋಡಿ.